ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಮದುವೆ ಮನೆಗಳಿಗೆ ಹೋದಾಗ ನೀವು ಲಾಸ್ಟಲ್ಲಿ ತಿಂತೀರಲ್ವ ಮಿಟ್ಟ ಅಂತ, ಇದು ನಾನು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಪಿರ್ನಿ ಮಿಟ್ಟ ಅಂತ, ತುಂಬಾ ಚೆನ್ನಾಗಿರುತ್ತೆ. ಶಾಹಿ ರವಾ ಪಿರ್ನಿ ಖೀರ್ ಅಂತ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ, ಮದುವೆ ಮನೆಗಳೆಲ್ಲ ಇದು ಮಾಡ್ತಾರೆ. ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಈ ಕಡಾಯಿ ಬಿಸಿ ಆದ ನಂತರ ನಾನು ಇವಾಗ ಇದಕ್ಕೆ ಒಂದು 3 ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ. 3 ಸ್ಪೂನಷ್ಟು ತುಪ್ಪ ಹಾಕಿ ಇದು ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನಿವಾಗ 1/2 ಕಪ್ಪಷ್ಟು ರವನ ಹಾಕ್ಕೋಬೇಕು. ನಾವು ನಾರ್ಮಲ್ ಉಪ್ಪಿಟ್ಟಿಗೆ ಅಂತ ನಾವು ಯೂಸ್ ಮಾಡ್ತೀವಲ್ಲ ಅದೇ ರವನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಳ್ಳೆ ಆರೋಮ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಇದನ್ನು ನಾನು ಇವಾಗ ಒಂದು ಬೌಲಿಗೆ ನಾನು ತೆಗೆದಿಡ್ತಾ ಇದ್ದೀನಿ. ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅದುವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಇವಾಗ ಬೌಲಿಗೆ ತೆಗೆದಿಟ್ಟು ಇದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಮತ್ತೆ ಇಡ್ತಾ ಇದ್ದೀನಿ. ಆ ಕಡಾಯಿ ಬಿಸಿ ಆದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು 3-4 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನಿವಾಗ ಗೋಡಂಬಿನ ಹಾಕ್ತಾ ಇದ್ದೀನಿ. 10-12 ಗೋಡಂಬಿನ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಚಿರೋಂಜಿನ ಹಾಕ್ಕೋಬೇಕು. ಇದು ಸ್ವೀಟ್ ರೆಸಿಪಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಿರೋಂಜಿನ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷದಷ್ಟು ಇದನ್ನು ನೀವು ಏನು ಮಾಡಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಾಗ ಇದಕ್ಕೆ 10-12 ಬಾದಾಮಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಇದು ಒಂದು ಚೆನ್ನಾಗಿ ಒಂದು ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 4 ಸ್ಪೂನಷ್ಟು ನಾನು ಇವಾಗ ಒಣ ದ್ರಾಕ್ಷಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1 ನಿಮಿಷದಷ್ಟು. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿವಾಗ 1 ಲೀಟ್ರಷ್ಟು ನಾನು ಹಸಿ ಹಾಲನ್ನ ತಗೊಂಡಿದ್ದೀನಿ. ನೀವು ಬೇಕಾದರೆ ಬಾಯ್ಲ್ ಮಾಡಿರುವಂಥ ಹಾಲು ಹಾಕ್ಕೊಂಡ್ರು ಆಗುತ್ತೆ, ಮಾತ್ರ ಫುಲ್ ಫ್ಯಾಟು ಮಿಲ್ಕ್ ಆಗಿರಬೇಕು. ಇದನ್ನು ಹಾಕ್ಕೊಂಡು ಇದನ್ನು ನಾನಿವಾಗ ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಕುದಿ ಬರುವಾಗ ಏನು ಮಾಡಬೇಕು, ಈ ಥರ ಸ್ಪೂನ್ ಹಾಕ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಅದು. ಇವಾಗ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾನಿವಾಗ ಕೇಸರಿ ಹೂ ಬರುತ್ತಲ್ವ ಅದನ್ನು ನಾನು ಒಂದು ಪಿಂಚಷ್ಟು ಇದನ್ನು ಹಾಕ್ಕೋಬೇಕು. ಒಂದು ಪಿಂಚಷ್ಟು ನೀವು ಹಾಕ್ಕೊಂಡ್ರೆ ಸಾಕು, ಅದು ಚೆನ್ನಾಗಿ ಕಲರ್ ಬಿಡುತ್ತೆ. ಇಲ್ಲ ನೀವು ಕೇಸರಿ ಇಲ್ಲ ಅಂದರೆ ಇದಕ್ಕೆ ಲೆಮನ್ ಎಲ್ಲೋ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರು ಆಗುತ್ತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಬಾಯ್ಲ್ ಬರೆಸಿ ಆಮೇಲೆ ಇದಕ್ಕೆ ನಾವು ರೋಸ್ಟ್ ಮಾಡಿರುವಂಥ ರವೆ ಇದೆಯಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು. ಸ್ಪೂನ್ ಹಾಕಬೇಕು, ಇಲ್ಲ ಅಂದರೆ ತಲ ಇಟ್ಕೊಳ್ಳುತ್ತೆ ರವೆ. ಚೆನ್ನಾಗಿ ಸ್ಪೂನು ಹಾಕಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಅದು ಏನಾಗುತ್ತೆ, ಹಾಲು ತಿಕ್ಕಾಗ್ತಾ ಬರುತ್ತೆ. ತಿಕ್ಕಾದ ನಂತರ ಆಮೇಲೆ ರವೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು 1/2 ಟಿನ್ನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೋಬೇಕು. ನಾನು ಇದು ಇವಾಗ ಹೋಮ್ ಮೇಡ್ ಆಗಿರೋದ್ರಿಂದ 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು. ನಾವಂದರೆ ಆಲ್ರೆಡಿ ನಾವು ಕಂಡೆನ್ಸ್ ಮಿಲ್ಕ್ 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ 4-5 ಸ್ಪೂನಷ್ಟು ನೀವು ಸಕ್ಕರೆನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಇದಕ್ಕೆ ರೋಸ್ ವಾಟರ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀವು ಏನು ಮಾಡಬೇಕು, ಬಾಯ್ಲ್ ಬರೆಸ್ಬೇಕು, ಅಂದರೆ ಇದು ಕುದಿ ಬರಬೇಕು. ಅದರಲ್ಲಿ ನಾವು ಹಾಕಿರುವಂತಹ ಕೋಯಾ ಇದೆಯಲ್ವ ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆಗುವವರೆಗೂ ಇದನ್ನು ನೀವು ಏನು ಮಾಡಬೇಕು, ಬಾಯ್ಲ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಕೊನೆಯದಾಗಿ ಇದಕ್ಕೆ ಏಲಕ್ಕಿನ ಹಾಕ್ಕೋಬೇಕು. ಏಲಕ್ಕಿ ಏಕೆಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಸ್ಮೆಲ್ ಕೊಡುತ್ತೆ, ಆಮೇಲೆ ಇದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಇವಾಗ ರವೆ ಪಿರ್ನಿ ಖೀರ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿದೆ ಇದು. ಇದನ್ನು ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮಾಡೋಕ್ಕಂತ ಇಷ್ಟಪಡ್ತೀರ, ಒನ್ಸ್ ಮೋರ್ ಅಂತ ಹೇಳ್ತೀರ ಮನೆಯಲ್ಲಿ, ಹಂಗೆ ಇರುತ್ತೆ ಇದು. ಟೇಸ್ಟಿಯಾಗಿರುವಂಥ ಒಂದು ಖೀರು. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡೋಕ್ಕಂತೂ ಮರಿಲೇಬೇಡಿ ಫ್ರೆಂಡ್ಸ್. ನಾನು ಇದು ಒಂದು ಸಲ ನಾನು ಹೋಟೆಲಲ್ಲಿ ಡಿನ್ನರ್ಗೋಸ್ಕರ ಹೋದಾಗ ಅಲ್ಲಿ ಅವರು ಬಿರಿಯಾನಿ ಜೊತೆ ಇದನ್ನು ಸರ್ವ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು ಮನೆಯಲ್ಲಿ ಟ್ರೈ ಮಾಡಿ ನೋಡಿದೆ ಒಂದು ಸಲ, ಅದು ತುಂಬಾ ರಿಸಲ್ಟ್ ಚೆನ್ನಾಗಿ ಬಂತು. ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥ ಒಂದು
ಪಿರ್ನಿ ಕೀರು ರೆಡಿ ಆಯಿತು. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕಂತೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್.